ಹೋಗ್ಬೇಕು. ಸೋದಿತ್ಕಬ ಸರ್ ಯಾರ ನೀವು? ಯಾವೂರು ಅವರಮ್ಮ? ನಾವು ಸುಳಕಬೇ. ಹೌದಾ? ಕಾಡಿನ ಸೋದೆ ತಂದ್ರ? ನಾವು ಎನ್ಸಿಎಫ್ ಅನ್ನೋ ಸಂಸ್ಥೆಯಿಂದ ಬಂದಿದೀವಿ. ನೀವು ಕಾಡಿನ ಕಷ್ಟಪಟ್ಟು ಸೋದೆ ತತ್ತಿರಲ್ಲ, ಅದಕ್ಕೆ ಗ್ಯಾಸ್ ಕೊಡೋಣ ಅಂತೀವಿ. ಗ್ಯಾಸ್ ಕೊಟ್ರೆ ತಗೋತೀರಾ? ಇಲ್ಲ ಸರ್, ತಗೋಣರ. ನಮ್ಗೆ ಸೌದೆ ಬೇಕು, ಕಾಡಿನ ಸೌದೆ ಬೇಕು. ಸರಿ, ನಾಳೆ ಬಂದು ನಿಮ್ಮ ಊರಲ್ಲಿ ಮೀಟಿಂಗ್ ಮಾಡಿದ್ರೆ ಒಪ್ಕೋತೀರಾ? ಮಾಡಿ ಸರ್, ಒಪ್ಕೊಳ್ತೀವಿ. ಅಮ್ಮ, ಯಾರಮ್ಮ ಮನೇಲಿ? ಬನ್ನಿ ಅಮ್ಮ, ಹೊರಗೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಏನಪ್ಪ? ನಾವು ಎನ್ ಸಿ ಎಫ್ ಅನ್ನೋ ಸಂಸ್ಥೆಯಿಂದ ಬಂದಿದ್ದೀವಮ್ಮ. ನಿಮ್ಮ ಊರಿನವ್ರಿಗೆ ಗ್ಯಾಸ್ ಕೊಡೋಣ ಅಂತ ಬಂದಿದ್ದೀವಿ. ನಿಮ್ಮ ಊರಲ್ಲಿ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಕರೀತೀರಮ್ಮ ಸ್ವಲ್ಪ? ಸರಿಯಪ್ಪ, ಕೂಗ್ತೀನಿ. ಸರಿ ಅಮ್ಮ. ಗ್ಯಾಸ್ ಕೊಡ್ತೀನಿ ಅಂತ ಬಂದಾರ ಬರ್ರಿ, ಅವ ಚೆನ್ನ ಬಸಮ್ಮ ಅವ್ರನ್ನೆಲ್ಲ ಕೂಗ್ಬಿಟ್ಟು. ನಮಸ್ಕಾರ ಅಮ್ಮ ಎಲ್ರಿಗೂ. ನಾವು ಎನ್ ಸಿ ಎಫ್ ಅನ್ನೋ ಸಂಸ್ಥೆಯಿಂದ ಬಂದಿದ್ದೀವಿ. ನನ್ನ ಹೆಸರು ಗಣೇಶ್ ಅಂತ, ಇವ್ರ ಹೆಸರು ಮಹೇಶ್ ಅಂತ, ಅವ್ರ ಹೆಸರು ಅವಿನಾಶ್ ಅಂತ. ನಮಸ್ಕಾರ. ಅದೇ, ನಿಮಗೆಲ್ರಿಗೂ ಗ್ಯಾಸ್ ಕೊಡೋಣ ಅಂತ ಬಂದಿದ್ದೀವಿ. ಗ್ಯಾಸ್ ಕೊಟ್ಟು ನಿಮಗೆ ಸಹಾಯ ಮಾಡೋಣ ಅಂತ ಬಂದಿದ್ದೀವಿ. ನೀವೆಲ್ಲರೂ ಗ್ಯಾಸ್ ತಗೊಳ್ತೀರಮ್ಮ? ಏನು ಗ್ಯಾಸ್ ಬೇಡ ಸರ್, ನಮ್ಗೆ ಸೌದಿನೇ ಅದೇ, ಪಕ್ಕದಲ್ಲಿ ಸೌದಿನೇ ಬಳಸ್ತೀವಿ. ನೋಡಿಮ್ಮ, ನೀವು ಕಾಡಿಗೆ ಹೋಗಿ ತುಂಬ ದೂರ ಕಷ್ಟಪಟ್ಟು ಸೌದೆ ತರೋದ್ರ ಬದಲು ನಾವು ಕೊಡೋ ಗ್ಯಾಸ್ ತಗೊಂಡು ಯಾಕೆ ನಿಮ್ಮ ಕೆಲಸ ಕಾರ್ಯಗಳನ್ನ ಸುಲಭ ಮಾಡ್ಕೋಬಾರ್ದು? ಹಾಗೆ ನೀವು ಕಾಡಿಗೆ ಹೋದ್ರೆ ಕಾಡಲ್ಲಿ ಆನೆ ಭಯ ಇರುತ್ತೆ, ಚಿರತೆ ಭಯ ಇರುತ್ತೆ, ಹುಲಿ ಭಯ ಇರುತ್ತೆ, ಅದೆಲ್ಲ ಕಷ್ಟ ತಪ್ಪಿಸ್ಬೋದಲ್ವಾ? ನೀವು ಯಾಕೆ ಗ್ಯಾಸ್ ತಗೊಂಡು ಬಳಸ್ಬಾರ್ದು ನಮ್ಮ ಹತ್ರ? ಬೇಡ ಸರ್, ನಮ್ಗೆ ಗ್ಯಾಸ್ ಭಯ ಆಯ್ತು, ನಮ್ಮ ಗಂಡ ಮಕ್ಳು ತೊಂದರೆ ಆಯ್ತು, ಸಿಡ್ದೋಗ್ಬಿಡುತ್ತೆ, ನಮ್ಗೆ ಭಯ ಆಯ್ತು. ನಿಮ್ಗೆ ಕೂಡ ಗ್ಯಾಸು ನಮ್ಗೆ ಬೇಡ ಸರ್, ನಮ್ಗೆ ಉಪಯೋಗ ಆಗಲ್ಲ. ತೊಂದರೆ ಏನೂ ಆಗಲ್ಲಮ್ಮ, ನೀವು ತುಂಬ ಎಚ್ಚರಿಕೆಯಿಂದ ಬಳಸಿದ್ರೆ ಅದನ್ನು ಬಳಸ್ಬೋದು. ಮತ್ತು ನಿಮಗೆ ಹೇಗೆ ಬಳಸಬೇಕು ಅಂತ ನಾವು ಹೇಳ್ಕೊಡ್ತೀವಿ. ನಮ್ಮ ಬುಡಿ ಸರ್, ನೀವು ಬಂದು ಗ್ಯಾಸ್ ಕೊಡ್ತೀವಿ ಅಂತಿದ್ದೀರಿ, ನೀವು ಗ್ಯಾಸ್ ಕೊಡೋಕ್ಕೂ ಆಗೋದಿಲ್ಲ, ನಾವು ತಕ್ಕೊಳಕ್ಕೂ ಆಗಲ್ಲ. ನಾವು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ನಿಮ್ಮ ತಾವು ನಾವು ಗ್ಯಾಸ್ ತಗೊಂಡು ಉರಿಸೋಕ್ಕೂ ಆಗೋದಿಲ್ಲ. ಏನೋ ಸೋದ ಸೊಪ್ಪು ತಗೊಬಂದು ಬಡವರು, ಕೂಲಿ ಇಲ್ಲ, ಕಂಬಳ ಇಲ್ಲ, ಬೆಳೆ ಇಲ್ಲ, ಮಳೆ ಇಲ್ಲ, ಆಯಿತಾ? ನಾವು ಏನು ಮಾಡೋಕ್ಕಾಗದೆ ನಿಮ್ಮ ತಾವು ಸಾವಿರಾರು ರೂಪಾಯಿ ಕೊಟ್ಟು ನಾವು ಎಲ್ಲಿ ಗ್ಯಾಸ್ ತಗೊಳಮ್ ಹೇಳಿ? ನೀವು ಬಂತಿದ್ದೀರಿ ಗ್ಯಾಸ್ ಕೊಡ್ತೀವಿ ಅಂತ, ನಿಮ್ಮ ಇದಕ್ಕೆ ಉಪಯೋಗಕ್ಕೆ ಬರ್ಬೋದೋ ಏನೋ ಅದು ನಮಗೆ ಗೊತ್ತಿಲ್ಲ. ನಮಗೆ ಗ್ಯಾಸ್ ಬೇಡಿ, ನಮ್ಮ ಕೈಲಿ ಸಾವಿರಾರು ರೂಪಾಯಿ ಕೊಟ್ಟು ನಾವು ಗ್ಯಾಸ್ ತಗೊಳಕ್ಕಾಗೋದಿಲ್ಲ. ನಾವು ನಿಮ್ಮ ಹತ್ರ ಯಾವುದೇ ರೀತಿಯ ದುಡ್ಡು ಕಾಸು ಏನು ತಗೊಳ್ಳದೆ ನಿಮಗೆ ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ಇದನ್ನು ಬಳಸಿ ಆಮೇಲೆ ನೋಡಿ, ನೀವು ಇದು ನಿಮ್ಗೆ ಗೊತ್ತಾಗತ್ತೆ, ಇದರ ಪ್ರಯೋಜನ ಏನಂತ ಗೊತ್ತಾಗತ್ತೆ ನಿಮಗೆ. ನೋಡಿ ಎಲ್ಲ ಬಳಸಿ ಸರ್. ನಿಮ್ಗೆ ಗ್ಯಾಸು ಬೇಡ, ಏನು ಬೇಡ, ಹೋಗಿ ಸರ್. ನಮ್ಗೆ ಎಷ್ಟು ಜನ ಬಂದಾರ ಮಸ್ತಾಗಿ ಬಂದು ಹಾಗೆ ಹೋಗಾರ, ಯಾರು ಗ್ಯಾಸ್ ಕೊಂಡಿಲ್ಲ, ದುಡ್ಡು ಕಾಸೆಲ್ಲ ಈಸ್ಕೊಂಡು ಇವಾಗ ನಿಮ್ಗೆ ಗ್ಯಾಸ್ ಕೊಡ್ತೀವಿ ಅಂತ ಬಂದಿದ್ರೆ ನಮ್ಗೆ ಏನು ಉಪಯೋಗ ಬೇಡ ಸರ್, ನಿಮ್ಮಿಂದ ನಮ್ಗೆ ಹೀಗೆ ಇರ್ತೀವಿ, ಬೇಡ ಸರ್ ಗ್ಯಾಸ್. ಇವತ್ತು ನಿಮಗೆ ಬೇಡ ಅನ್ಸಿರ್ಬೋದು ಗ್ಯಾಸು, ಮುಂದೆ ನಿಮಗೆ ಯಾವಾಗಲಾದ್ರೂ ಬೇಕು ಅನ್ಸಿದ್ರೆ ಇಲ್ಲಿರೋ ನಂಬರ್ಗೆ ಫೋನ್ ಮಾಡಿ ಅಮ್ಮ. ಇನ್ನೆಷ್ಟೊತ್ತಿಗೆ ಮಾಡೋದು? ಟೈಮ್ ಆಗದೆ ಇಲ್ಲೇ ಹೋಯ್ತೀನಿ ನಾನು. ಚೇತು, ಸ್ಕೂಲ್ಗೆ ಹೋಗೋಣ ಬಾ. ಅಮ್ಮ, ನನ್ನ ಶಾಲೆಗೆ ಗೊತ್ತಾಗ್ತು, ಊಟ ಆಯ್ತಮ್ಮ? ಇಲ್ಲ, ನನ್ನ ಶಾಲೆಗೆ ಗೊತ್ತಾಗ್ತು, ಹೋಗಿದ್ದು ಬರ್ತೀನಿ.
ಎಲ್ಲ ಒಂದೇ ಕಡೆ ಸೇರ್ತಾವ. ಇನ್ನು ಎರಡು ಏಳು ತಿರುಗು ಬಿಡ್ರಿ, ಎಲ್ಲರೂ ಬಿಡ್ಬಿಡ್ತೈತೆ. ಎಲ್ಲ ಬಿದ್ದವರೇ ಬಿದ್ದು ಬರ್ರಿ, ಯಾಕೆ ಬಿದ್ದ ಬಿದ್ದ ನಮ್ಮಂತ ಇವತ್ತು ಎಷ್ಟು ಆಡ್ತಾರೆ ಹೋಗಪ್ಪ. ಹಲೋ ಸರ್, ನಿಮ್ಗೆ ಗ್ಯಾಸ್ ಕೊಡ್ತೀನಿ ಅಂತ ಬಂದಿರಲ್ಲ ಅವರಾ? ಹಾಂ ಹೌದು ಸರ್, ನಾವು ಗ್ಯಾಸ್ ತಗೋತೀವಿ, ನಮ್ಮ ಊರು ಎಲ್ಲ ಒಪ್ಕಿದ್ರೆ. ಅದೇ ನೀವು ಯಾವಾಗ ಬರ್ತೀರಾ ಸರ್? ನಾಳೆ ಬರ್ತೀರಾ? ಆಯ್ತು ಸರ್, ನಾವೇ ಕಾಯ್ತಿದ್ದೀವಿ, ನಾಳೆ ಖಂಡಿತ ಬರ್ಬೇಕು ಸರ್. ಸರಿ. ಇದು ರೆಗ್ಯುಲೇಟರ್ ನೋಡಿ, ಇದು ಲೈಟರ್. ಇದು ರೆಗ್ಯುಲೇಟರ್ ಈಗ ಹಾಕ್ಬೇಕಂದ್ರೆ ಈ ರೀತಿ ಪ್ರೆಸ್ ಮಾಡಬೇಕು. ನೋಡಿ, ಇದು ಆಫ್ ಆಗಿರುತ್ತೆ. ಈಗ ಇದು ಮೇಲೆ ತಿರುಗಿಸಿದ್ರೆ ಆಫ್ ಆನ್ ಆಗುತ್ತೆ. ಮತ್ತೆ ಲೈಟರ್ ತಗೊಂಡು ನಾವು ಈಗ ಮಧ್ಯೆ ತಿರುಗಿಸಿದ್ರೆ ಗ್ಯಾಸ್ ಬರ್ತಾ ಇರುತ್ತೆ, ಉರಿ ಉರಿಯುತ್ತೆ. ನಾವು ಟಿ ವಿಯಲ್ಲೇ ನೋಡಿದ್ದೀವಿ, ಎರಡೇ ನೋಡಿದ್ದೀವಿ, ಗ್ಯಾಸ್ ಹಿಡಿದೋಯ್ತದಂತ, ಕಸ್ತ್ರ ಭಯ ಆಯ್ತದಂತ. ನಮಗೆ ತುಂಬ ಭಯ ಆಯ್ತದೆ ಸರ್, ಗ್ಯಾಸ್ ಯಾವ ರೀತಿ ಬಳಸೋದಂತ. ನೋಡಿಯಮ್ಮ, ಆ ರೀತಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಅಡುಗೆ ಮನೆಯಲ್ಲಿ ಯಾವಾಗಲೂ ಸಿಲಿಂಡರ್ ಪಕ್ಕ ಕಿಟಕಿ ಬೆಳಕು ಗಾಳಿ ಬರೋ ಥರ ಕಿಟಕಿ ಇಡಬೇಕಾಗುತ್ತೆ. ಮತ್ತು ಸಿಲಿಂಡರ್ ಇಡೋ ಕಡೆ ಸೌದೆ ಒಲೆ ಇಡಬಾರ್ದು. ಯಾವಾಗಲೂ ಸಿಲಿಂಡರ್ಗಿಂತ ಮೇಲೆ ಸ್ಟವ್ ಇಟ್ಕೊಂಡು ಬಳಸಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆದ್ರಿಂದ ಆ ರೀತಿನೇ ಬಳಸಬೇಕು, ಸುರಕ್ಷಿತವಾಗಿ ನೋಡಿಕೊಂಡ್ರೆ ಸರಿ ಹೋಗುತ್ತೆ. ಸರ್, ಪಕ್ಕದಲ್ಲಿ ಒಬ್ರು ಹೇಳ್ತಿದ್ರು ಗ್ಯಾಸಲ್ಲಿ ಮುದ್ದೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರಲ್ಲ ಸರ್, ಅದು ನಿಜನ ಸರ್? ಮಾಡ್ಬೋದಾ, ಮಾಡೋಕ್ಕಾಗಲ್ಲ ಸರ್? ಇಲ್ಲ, ಗ್ಯಾಸಲ್ಲಿ ಮುದ್ದೆ ಮಾಡ್ಬೋದು. ಎಲ್ಲ ಕಡೆನೂ ಬಳಸ್ತಾ ಇದ್ದಾರೆ, ಗ್ಯಾಸಲ್ಲೇ ಮುದ್ದೆ ಮಾಡ್ತಾ ಇದ್ದಾರೆ. ನೀವು ಅಭ್ಯಾಸ ಮಾಡಿಕೊಂಡ್ರೆ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಸರ್, ಗ್ಯಾಸಲ್ಲಿ ಅಡುಗೆ ಮಾಡ್ತೀನಿ ಅಂತಂದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತಾರಲ್ಲ, ನಿಜಾನ? ಇಲ್ಲಮ್ಮ, ಆ ರೀತಿ ಯಾವುದೇ ಗ್ಯಾಸ್ಟ್ರಿಕ್ ಬರಲ್ಲ. ನಿಮ್ಗೆ ಆ ರೀತಿ ಸಂದೇಹ ಇದ್ರೆ ನಮ್ಮಲ್ಲಿರೋ ಒಬ್ರು ಡಾಕ್ಟರ್ನ ಕರ್ಕೊಬಂದು ನೀವು ಮುಂದಿನ ದಿನಗಳಲ್ಲಿ ಬೇಕಿದ್ರೆ ಪರೀಕ್ಷೆ ಮಾಡಿ ತೋರಿಸ್ತೀವಿ. ಸರ್, ನಮಗೆ ಗ್ಯಾಸ್ ಜಾಸ್ತಿ ಬೆಲೆ ಜಾಸ್ತಿ ಆಗುತ್ತೆ ಅಂತಾರಲ್ಲ, ನಮಗೆ ಸೌದೆ ಫ್ರೀಯಾಗಿ ಸಿಗುತ್ತೆ, ತುಂಬಾ ಹತ್ರದಲ್ಲೇ ಸಿಗುತ್ತೆ, ನಾವು ಅದನ್ನೇ ಬಳಸ್ತೀವಿ. ಇಲ್ಲಮ್ಮ, ನೀವು ತಿಂಗಳಲ್ಲಿ 4 ದಿನ ಗಾಡಿಗೆ ಹೋಗಿ ಸೌದೆ ತಗೊಂಬರೋದನ್ನ ನಿಲ್ಲಿಸಿ ಕೂಲಿಗೆ ಹೋದ್ರೆ ನೀವು ಅದರಿಂದ ಬರೋ ದುಡ್ಡನ್ನ ಸಿಲಿಂಡರ್ ತುಂಬಿಸ್ಕೊಬೋದು. ನೋಡಿ ಅಮ್ಮ, ಗ್ಯಾಸ್ ಬಳಸೋದು ಹೇಗಂತ ತಿಳ್ಕೊಂಡ್ರಲ್ವಾ? ನೀವು ಸೌದೆಗಂತ ಕಾಡಿಗೆ ಹೋಗ್ತೀರಾ, ಕಾಡು ಮೇಡೆಲ್ಲ ಸುತ್ತಕೊಂಡು ಅಲಕೊಂಡು ಬೆವರು ಸುರಿಸ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಭಾರ ಹೊತ್ಕೊಂಡು ಬರೋ ಅಷ್ಟರಲ್ಲಿ ನಿಮ್ಗೆ ಸಾಕಾಗೋಗಿರುತ್ತೆ, ಹೌದಲ್ವಾ? ಅದಲ್ಲದೆ ಮನೆಗೆ ಬಂದು ಮೊಸರೆ ತಿಕ್ಕಿ ಪಾತ್ರೆಗಳೆಲ್ಲ ಬೆಳಗಿ ಗಂಡ ಮಕ್ಕಳನ್ನೆಲ್ಲ ನೋಡಿಕೊಂಡು ಅವ್ರಿಗೆಲ್ಲ ಸೇವೆ ಮಾಡಿಕೊಂಡು ತುಂಬ ಕಷ್ಟ ಆಗ್ತಿದ್ದಲ್ಲ ನಿಮಗೆ. ಗ್ಯಾಸ್ ಬಳಸೋದು ಸುಲಭ ಆಗುತ್ತಲ್ಲ ನಿಮಗೆ, ಸೌಕರ್ಯ ಆಗುತ್ತಲ್ವಾ? ಗ್ಯಾಸ್ ಬಳಸ್ತೀರಾ? ಹಾಂ, ಗ್ಯಾಸ್ ಬಳಸಿ ಬಳಸ್ತೀರಾ? ಸರಿ ಅಮ್ಮ. ಸರ್, ನಿಮ್ಮೂರಲ್ಲಿ ಡಾಕ್ಟ್ರ್ ಬಂದು ಶ್ವಾಸಕೋಶದ ಪರೀಕ್ಷೆ ಮಾಡಿಸ್ತಾರೆ, ಹೋಗಿ ಮಾಡಿಸ್ಕೊಡಿ. ನಿಮ್ಮ ವಯಸ್ಸು ಎಷ್ಟು? 23.
ಅಮ್ಮ ನಿಮಗೆ ಒಂದು ಶ್ವಾಸಕೋಶ ತಂದು ಟೆಸ್ಟ್ ಮಾಡ್ತೀನಿ ನಾನು ಇವಾಗ, ನಾನು ಹೇಳ್ಕೊಡ್ತೀನಿ ನೀವು ಆ ಥರ ಮಾಡಬೇಕು. ಮೂಗಿಂದ ಗಾಳಿ ತೊಗೋಬೇಕು, ಆ ಗಾಳಿ ಮತ್ತು ಈ ಪೈಪಿಂದ ಊದಬೇಕು. ಆಯಿತಾ? ಗಾಳಿ ತೊಗೊಂಡು ಊದಬೇಕು. ಮಾಡ್ತೀರಾ? ಮಾಡಿ ಒಂದು ನಿಮಿಷ ಮಾಡಿ. ಊದಿದ್ದವರೆಗೆ ಹಾಂ ಓಕೆ. ಅಡುಗೆ ಮಾಡೋಕ್ಕೆ ಸೌದೆ ಬಳಸ್ತಾ ಇದ್ದೀರ ಅನಿಸುತ್ತೆ, ಅದಕ್ಕೋಸ್ಕರ ನಿಮ್ಮದು ಶ್ವಾಸಕೋಶ ಹಾಳಾಗಿದೆ. ನೋಡಿ, ನಿಮ್ಮದು ನಾರ್ಮಲ್ ಅಂದರೆ ನಿಮ್ಮದು ಚೆನ್ನಾಗಿರೋ ಶ್ವಾಸಕೋಶ ಅಂದರೆ ಈ ಥರ ಇರಬೇಕಾಗುತ್ತೆ. ಓಕೆ? ನಿಮ್ಮದು ಹಾಳಾಗಿದೆ ಅಂದರೆ ನೀವು ಸೌದೆ ಯೂಸ್ ಮಾಡ್ತಾ ಇದ್ರ ಅಂದರೆ ಸೌದೆ ಉಪಯೋಗಿಸ್ಕೋದ್ರಿಂದ ನಿಮಗೆ ಈ ಥರ ಬರುತ್ತೆ. ಆಯಿತಾ? ನೀವು ಒಂದು ಸ್ವಲ್ಪ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು, ಅಂದರೆ ಸೌದೆ ಒಲೆಯಿಂದ ಅಡುಗೆ ಮಾಡೋದ ಒಂದು ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ. ನಾನು ನಿಮ್ಮೆಲ್ಲರಿಗೂ ಇವತ್ತು ಚೆಕ್ ಮಾಡಿದ್ದೀನಿ, ಅದರಲ್ಲಿ ಅರ್ಧ ಜನಕ್ಕೆ ಒಂದು ಸ್ವಲ್ಪ ಶ್ವಾಸಕೋಶ ತೊಂದರೆ ಇದೆ. ಏಕೆಂದರೆ ನೀವು ಸೌದೆ ಬೆಳೆಸೋದ್ರಿಂದ ನಿಮ್ಮ ಶ್ವಾಸಕೋಶ ತೊಂದರೆ ಆಗುತ್ತೆ. ಅದು ಏನಕ್ಕೆ ತೊಂದರೆ ಆಗುತ್ತೆ ಅಂದರೆ ಅದರಿಂದ ಹೊಗೆ ಬರುತ್ತಲ್ವ, ಆ ಹೊಗೆ ಕುಡಿತಾ ಇರ್ತೀರ ನೋಡಿ, ಅದರಿಂದ ನಿಮಗೆ ಶ್ವಾಸಕೋಶ ತೊಂದರೆ ಆಗುತ್ತೆ. ಇನ್ನು ಮುಂದೆ ನೀವು ಸೌದೆ ಬಳಸೋದ ಕಮ್ಮಿ ಮಾಡಬೇಕಾಗುತ್ತೆ. ಇವಾಗ ಕೇಳಿಸ್ಕೊಂಡ್ರಿ ಅಲ್ವಾ, ಸೌದೆ ಬಳಸೋದ್ರಿಂದ ಏನಂದ್ರೆ ತೊಂದರೆ ಆಗುತ್ತೆ ಅಂತ. ಅದಕ್ಕೆ ನಾವು ಗ್ಯಾಸ್ ಕೊಡ್ತೀವಿ, ತಗೋತೀರಾ? ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಕೈ ಎತ್ತಿ ನೋಡೋಣ. ಎಲ್ಲರೂ ಚೆನ್ನಾಗಿದ್ದೀರಾ? ಹಾಂ, ಗ್ಯಾಸ್ ಕೊಟ್ಟು 2 ತಿಂಗಳಾಯಿತು, ಹೆಂಗೆ ಅನಿಸುತ್ತೆ ಈಗ? ಈಗ ಸೌದೆ ತರ್ತಿದ್ರಿ ಕಷ್ಟಪಟ್ಟು, ನಾವು ಗ್ಯಾಸ್ ಕೊಟ್ಟಮೇಲೆ ಉಪಯೋಗ ಆಯ್ತಾ ಇಲ್ವಾ ನಿಮಗೆ? ಹೌದಾ? ನಮಸ್ಕಾರ. ನಮಸ್ತೆ. ಗ್ಯಾಸ್ ಕೊಟ್ಟಿದ್ದಲ್ಲ ಸರ್, ನೀವು ಹೇಳಿಕ್ಕಿಂತ 1-2 ತಗೋತಿದ್ದಾರಲ್ಲ, ಏನೋ ಬರುತ್ತೆ ಅಂತಂದ್ರೆ ಏನೂ ಬಂದಿಲ್ಲ ಸರ್ ನಮಗೆ. ಅದರಲ್ಲಿ ಅರ್ಧ ಹಣ ನಿಮಗೆ ಸಬ್ಸಿಡಿ ರೂಪದಲ್ಲಿ ಬಂದಿರ್ತದೆ. ಬಂದಿಲ್ವಾ ನಿಮಗೆ? ಬಂದಿಲ್ಲ ಸರ್, ಯಾವುದು ಬಂದಿಲ್ಲ. ಅಂದರೆ ನಿಮಗೆ ಹಣದ ರೂಪದಲ್ಲಾಗಲಿ ಅಥವಾ ಚೆಕ್ನ ರೂಪದಲ್ಲಾಗಲಿ ಬರೋದಿಲ್ಲ, ನಿಮ್ಮ ಅಕೌಂಟಿಗೆ ಬರ್ತದೆ. ಬಂದಿಲ್ವಲ್ಲ ಸರ್ ಯಾವುದು? ಈಗ ನಿಮ್ಮ ಹತ್ರ ಪಾಸ್ಬುಕ್ ಇದೆಯಾ? ಪಾಸ್ಬುಕ್ ನೋಡೋಣ, ಅದ್ರಲ್ಲಿ ಬಂದಿರ್ತದೆ ಅಂತ. ನೋಡಿ ಎಲ್ಲಿ ಬಂದಿದೆ. ರಿಫಿಲ್ಗೆ ಎಷ್ಟು ಕೊಟ್ರಿ? 860 ರೂಪಾಯಿ ಕೊಟ್ಟಿದ್ವಿ ಸರ್. ಅದರಲ್ಲಿ 306 ರೂಪಾಯಿ ವಾಪಸ್ ಬಂದಿದೆ ನೋಡಿ. ರಿಫಿಲ್ ಮಾಡಿಸಿದಾಗ ಬ್ಯಾಂಕಿಗೂ ಎಂಟ್ರಿ ಮಾಡಿಸಿ, ದುಡ್ಡು ಬಂದಿರೋದು ಗೊತ್ತಾಗುತ್ತೆ. ಆಯ್ತು ಸರ್. ಆಯ್ತಾ? ಗೊತ್ತಾಗಲಿಲ್ಲ ಸರ್. ಸಾರಿ. ಸರಿ ಆಯ್ತು. ಮೊಸರು ತಗೊಳ್ಳಿ ಜೋರಾಗಿ. ಸೊ ಶ್ವಾಸಕೋಶದಲ್ಲಿ ಚೆನ್ನಾಗಿ ಗಾಳಿ ತಗೊಳ್ತಾ ಇದ್ದೀರಾ, ಶ್ವಾಸಕೋಶ ಇಂಪ್ರೂವ್ಮೆಂಟ್ ಇದೆ. ಅದು ಯಾವ ರೀತಿ ಆಯಿತು ನಿಮಗೆ? ಸೌದೆಲ್ಲಿ ಅಡುಗೆ ಮಾಡಿ ಶ್ವಾಸಕೋಶ ತೊಂದರೆ ಆಗಿತ್ತು ಸರ್. ಗ್ಯಾಸಲ್ಲಿ ಅಡುಗೆ ಮಾಡ್ತೀವಿ. ಗ್ಯಾಸಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ? ಇವಾಗೇನು ತೊಂದರೆ ಇಲ್ಲ, ಚೆಕ್ ಮಾಡಿದ್ದೀನಿ. ಅದೇ ರೀತಿ ಮೇಂಟೈನ್ ಮಾಡಬೇಕು ನೀವು. ಸರಿ, ತಗೊಳ್ಳಿ ರಿಪೋರ್ಟು.